ಕೊಕ್ಕರಣೆ ಇವತ್ತು ಬಹುಶಃ ಈ ಕೊಕ್ಕರಣೆಯನ್ನ ನಾವು ಮೊನ್ನೆ ನವರಾತ್ರಿಯಲ್ಲಿ ಇಲ್ಲಿ ನಮ್ಮವರು ಆತ್ಮೀಯರ ಮನೆಗೆ ಬಂದಿದ್ದೆ. ಆವಾಗಲೂ ಅಲ್ಲಿಯ ಒಳಗಡೆ ನೋಡಿ ಹೋಗಿದ್ದೇನೆ. ಹೋದ ಇವತ್ತು ಸಹ ಅನೇಕ ಕಡೆ ಹೋಗಿ ನೋಡಿದಾಗ ಇಲ್ಲಿಯ ಆ ಭತ್ತದ ಪೈರು, ತರಕಾರಿ ಮಾಡುವ ರೀತಿ, ತಲೆಯ ಮುಟ್ಟಲೆ, ಎಲ್ಲ ಕೊಡಗಳು ಇದೆಲ್ಲ ನೋಡಿದಾಗ ಈ ಊರಿನಿಂದ ಹಿಂದೆ ಹೋಗ್ಲಿಕ್ಕೆ ಮನಸ್ಸೇ ಬರ್ತಾ ಇಲ್ಲ. ಆ ಭಾವನಾತ್ಮಕ ಊರು ಅಂತ ಕಾಣ್ತಾ ಇದೆ ಇದನ್ನು ನೋಡುವಾಗ. ಇದಕ್ಕೆ ಅನೇಕ ಹಿನ್ನೆಲೆಗಳಿದ್ದಂಥ ಊರು ಇದು. ಯಾಕಂತ ಹೇಳಿದ್ರೆ ಇವತ್ತು ನಿಜವಾದ ಸಂಸ್ಕೃತಿ ಉಳಿದಿದೆ ಅಂತ ಹೇಳಿದ್ರೆ ಕುಂದಾಪುರದ ಈ ಭಾಗದಲ್ಲಿ. ಇವತ್ತು ಗೋವಾದಂಥ ಜಾಗದಲ್ಲೂ 80-70% ಸಂಸ್ಕೃತಿ ಸಂಪ್ರದಾಯ ಕಾಡು ಉಳಿದಿದೆ ಅಂತೆ. ಕೇರಳದಲ್ಲೂ 86% ಉಳಿದಿದೆ. ದಕ್ಷಿಣ ಕನ್ನಡದಲ್ಲಿ ಎಲ್ಲಾದರೂ ಉಡುಪಿ ದಕ್ಷಿಣ ಕನ್ನಡ ಉಳಿದ್ರೆ ಕುಂದಾಪುರದ ತಾಲೂಕು, ಮತ್ತೆ ನಮ್ಮ ಹತ್ತಿರದ ವಿಟ್ಲ, ಸುಳ್ಯ, ಪುತ್ತೂರು, ಬಂಟ್ವಾಳ ಕಡೆ, ಮತ್ತೆ ಹತ್ತಿರದ ಕಾಸರಗೋಡು, ಈ ಕಡೆ ಗಡಿಭಾಗ, ಮತ್ತೆ ಇಲ್ಲಿ ನೋಡಿದ್ರು ಇವತ್ತು ನಮ್ಮ ಸಂಸ್ಕೃತಿ ಕೈ ತಪ್ಪಿದೆ. ಬಹುಶಃ ಗದ್ದೆಗಳಿರ್ಬೋದು, ಆ ಕೊಟ್ಟಿಗೆಗಳಿರ್ಬೋದು, ಇಲ್ಲಿಯ ವಾತಾವರಣ ಇದೆಲ್ಲವನ್ನು ನೋಡಿದಾಗ ಪಕ್ಕ ಉಳಿಸ್ಕೊಂಡಿದ್ದೀರಿ, ಮುಂದೆಯೂ ಉಳಿಸ್ಕೊಳ್ಳಿ ಅಂತ ಹೇಳುವಂಥದ್ದು. ಯಾಕಂದ್ರೆ ಇದು ಇಲ್ಲಿ ಈಗ ನೋಡುವಾಗ ಇಲ್ಲಿಯ ಒಂದು ಮಣ್ಣಿನ ಅರಮನೆ, ಸೂರಾಲ ಅರಮನೆ, ಬಹುಶಃ ಕರ್ನಾಟಕದಲ್ಲಿ ಉಳಿದಂತ ಏಕೈಕ ಅರಮನೆ ಇದು. ಇವು ಈ ಒಂದು ಕೊಕ್ಕರಣೆ ಅಂತ ಹೇಳಿದ್ರೆ ಬಹುಶಃ ನಾನು ಹಿರಿಯರಿಂದ ಕೇಳಿದಂತೂ ಬಹುಶಃ ಕೂಕಮುನಿ ತಪಸ್ಸು ಮಾಡಿದಂಥ ಜಾಗ ಕೊಕ್ಕರಣೆಯು. ಅನೇಕ ಕೂಗಳತೆಯುಳ್ಳ ಇದ್ದಂಥ ದಟ್ಟಾರಣ್ಯ, ಕೂಗಿದರೂ ಕೇಳದಂಥ ದಟ್ಟಾರಣ್ಯವೇ ಮುಂದೆ ಕೊಕ್ಕರಣೆ ಆಯಿತು ಅಂತಲೂ ಇಲ್ಲಿಯ ಸ್ಥಳ ಪುರಾಣದಿಂದ ತಿಳಿದು ಬರುತ್ತದೆ. ಅದೇ ರೀತಿ ಇಲ್ಲಿ ಅನೇಕ ರೀತಿಯಲ್ಲಿ ಈ ಭಾಗದಲ್ಲಿ ಸರ್ವ ಧರ್ಮಗಳ ಚರ್ಚ್ ಇರ್ಬೋದು, ಮಸೀದಿ ಇರ್ಬೋದು, ಜೈನ ಬಸದಿಗಳಿರ್ಬೋದು, ಇದಕ್ಕೆಲ್ಲಕ್ಕೂ ಶಿರಬಾಗಿ ಈ ಭಾಗದಲ್ಲಿ ಒಂದು ಸಾಮರಸ್ಯ ಇದ್ದಂಥ ಜಾಗ. ಅನೇಕ ದೈವಗಳು, ಬಹುಶಃ ಬಬ್ಬುಸ್ವಾಮಿ ಕಂಚಿಗಾರ, ಬಬ್ಬುಸ್ವಾಮಿ ಜುಮಾದಿ ಮಲಸಾವರಿ, ಮತ್ತೆ ನೇತ್ರ ಹೈಗಳ, ರಕ್ತ ಹೈಗಳು, ಹೈಗುಳಿ, ಗುಳಿಗ, ಮತ್ತೆ ರಕ್ತೇಶ್ವರಿ, ಮೈಸಂದಾಯ, ಬೇರೆ ಬೇರೆ ದೈವಗಳು, ಕೊರಗಜ್ಜ, ಬೇರೆ ಬೇರೆ ದೈವಗಳು ಕಾರ್ಣಿಕ ಪಡೆಯುವಂತ ಜಾಗ ಈ ಪರಿಸರದ ದೈವಾರಾಧನೆ ನಿಯಮ. ಅದೇ ರೀತಿಯಲ್ಲಿ ನಾವು ಸಾಂಸ್ಕೃತಿಕವಾಗಿ ಅಲ್ಲ, ಸಾಮಾಜಿಕವಾಗಿ ನೋಡಿದರೂ ಬೆನಗಲ್ ನರಸಿಂಹರಾಯರು ಸಂವಿಧಾನದ ಕರಡು ಪ್ರತಿ ತಯಾರಿಸುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದವರು ಈ ಜಾಗದ ಬೆನಗಲ್ ನರಸಿಂಹರಾಯರು ಎಂಬುದನ್ನು ನಾವು ಕೇಳಿದ್ದೇವೆ. ಅದೇ ರೀತಿ ನಮ್ಮ 1958 ಆಸುಪಾಸಲ್ಲಿ ರಿಸರ್ವ್ ಬ್ಯಾಂಕಿನ ಅಧ್ಯಕ್ಷರಾಗಿದ್ದವರು, ಸ್ವಲ್ಪ ಸಮಯದ ಕಾಲಕ್ಕೆ ಅಧ್ಯಕ್ಷರಾಗಿದ್ದವರು ಸಹ ಬೆನಗಲ್ ರಾಮರಾಯರು ಎಂಬುದನ್ನು ನಾನು ಇಲ್ಲಿ ಓದಿದ ನೆನಪಿದೆ. ವ್ಯತ್ಯಾಸಗಳಿದ್ರೆ ಕ್ಷಮಿಸಿ, ಯಾಕಂತ ಹೇಳಿದ್ರೆ ಒಂದೊಂದು ಊರಿಗೆ ಬಂದಾಗ ಒಂದೊಂದು ವಿಚಾರಗಳ ಜೊತೆ ಬರುವಂಥದ್ದು, ಒಂದು ಚಿಕ್ಕ ಹಿರಿಯರನ್ನು ನೆನಪು ಮಾಡೋದು ಯಾಕಂತ ಹೇಳಿದ್ರೆ ನಮ್ಮ ಆಂದೋಲನಗಳು ಸಮೇತ ಒಂದು ರೀತಿಯಲ್ಲಿ ಅದೇ ರೀತಿ ಇಷ್ಟರವರೆಗೆ ಆಗದ್ದು. ಬೇರೆ ಬೇರೆ ರೀತಿಯ ಆಂದೋಲನಗಳು ನಡೀತದೆ, ಗಡಿಗೋಸ್ಕರ, ನೀರಿಗೋಸ್ಕರ, ಜಾಗಕ್ಕೋಸ್ಕರ, ಮತ್ತೆ ಜಾತಿ ಮತಪಂಥಕ್ಕೋಸ್ಕರ, ಧರ್ಮಕ್ಕೋಸ್ಕರ ನಡೀತದೆ. ಆದರೆ ಒಂದು ಬರ್ಬರತೆಗೋಸ್ಕರ, ರಕ್ತಪಾತದ ವಿರುದ್ಧ, ನಿರಂತರ ಅತ್ಯಾಚಾರ ಅನಾಚಾರದ ವಿರುದ್ಧ ಧರ್ಮವನ್ನು ಎದುರು ತೋರಿಸಿ ಅಧರ್ಮ ಮಾಡುವಂಥದ್ದು, ವಿದ್ಯೆಯನ್ನು ಎದುರು ತೋರಿಸಿ ಅಧರ್ಮ ಮಾಡುವಂಥದ್ದು, ದೇವರನ್ನು ಎದುರು ತೋರಿಸಿ ಅನಿಷ್ಟ ಮಾಡುವಂಥದ್ದು, ಈ ಧರ್ಮದ ವಿರುದ್ಧ ಬಹುಶಃ ಸ್ವತಂತ್ರ ಭಾರತ ಅಲ್ಲ, ನಮಗೆ ಶತಮಾನಗಳ ಹಿಂದಿನಿಂದಲೂ ಇದೊಂದು ಮೊಟ್ಟ ಮೊದಲ ಇತಿಹಾಸದ ಪುಟ ಸೇರುವಂಥ ಅಭೂತಪೂರ್ವವಾದಂಥ ಒಂದು ಹೋರಾಟ ಇದು. ಈ ಹೋರಾಟಕ್ಕೆ, ಈ ಹೋರಾಟವನ್ನು ನೋಡುವಾಗ ಅಂತ ಸಮಯದಲ್ಲಿ ಇಂಥ ಹಿರಿಯರನ್ನು ನಾವು ನೆನೆಸುವಂಥದ್ದು ನಮಗೆ. ನಾವು ಅನೇಕ ಕಡೆಗಳಲ್ಲಿ ನಮ್ಮ ಮಾತೃಭಾಷೆಯಲ್ಲಿ ಮಾತಾಡ್ತಿದ್ದವನು. ನಾವು ಮನು ಅಂದಾಡಿಯವರ ದೊಡ್ಡ ಅಭಿಮಾನಿ, ನಮ್ಮ ಪರಿಚಯ ಇಲ್ಲ, ಆದರೆ ಮನು ಅಂದಾಡಿಯವರೊಂದು ಮಾತು ಕೇಳೋದು ಅಂತ ಹೇಳಿದ್ರೆ ಇಡೀ ಕುಂದಾಪುರದ ಮೆತ್ತೆರೆದ ಪುಸ್ತಕದಾಗೆಲ್ಲ ನಮ್ಗೆ ಕಾಣುತ್ತೆ. ಅಷ್ಟು ಚಂದದ ಕನ್ನಡ ಎಲ್ಲ ನಮ್ಗೆ ಮಾತಾಡ್ಲಿಕ್ಕೆ ಬರಲ್ಲ. ಆದರೂ ಯಾಕಂತ ಹೇಳಿದ್ರೆ ಇವತ್ತು ಇಂಥ ಸಭೆಗಳು, ಸಮಾರಂಭಗಳು ಯಾಕೋಸ್ಕರ ನಡಿಬೇಕು ಎಂಬುದು ಹಲವರ ಪ್ರಶ್ನೆಗಳು ಇರ್ಬೋದು. ನಿಮ್ಮಲ್ಲೂ ಒಂದು ರೀತಿಯ ಹಿರಿಯ ಅನೇಕರು ಒಂದು ರೀತಿಯ ಈ ಮಣ್ಣಿಗೂ ನಾವು ಯಾವ ಕುಟುಂಬದ ಬಗ್ಗೆ, ಯಾವ ಅತ್ಯಾಚಾರಿಗಳ ಬಗ್ಗೆ ಮಾತಾಡ್ತೇವೋ ಇಲ್ಲಿಯ ಹಿರಿಯರಿಗೆ ಒಂದು ಭಾವನಾತ್ಮಕವಾದಂಥ ಒಂದು ಸಂಬಂಧ ಮನಸ್ಸಿನಗಳು ಇರಬಹುದು. ಇದು ನಾವು ಮಾತಾಡುವುದು ದಯವಿಟ್ಟು ಅಲ್ಲಿಯ ಅನಾಚಾರಗಳ ವಿರುದ್ಧ, ಅಲ್ಲಿಯ ಕೊಲೆ ಸುಲಿಗೆಗಳ ವಿರುದ್ಧ, ಅಲ್ಲಿಯ ಅಧರ್ಮಿಗಳ ವಿರುದ್ಧ. ಅದರ ಒಳಗೆ ನಮಗೆ ಆ ಮಂಜುನಾಥ ಇರ್ಬೋದು, ಅನ್ನಪ್ಪ ಇರ್ಬೋದು, ಕಾಲರಾವು, ಕನ್ಯಾಕುಮಾರಿ, ಕಾಲರಕಾಯಿ, ಕುಮಾರಸ್ವಾಮಿ, ಮಂಜುನಾಥ, ಗೋಮಟೇಶ್ವರ, ಪವಿತ್ರವಾದ ನೇತ್ರಾವತಿ ನದಿ, ಅನ್ನಪ್ಪ, ಎಲ್ಲದರ ವಿಚಾರಗಳಲ್ಲಿಯೂ ತಲೆಬಾಗಿ ನಾವು ಗೌರವಿಸುವವರು, ನಂಬುವವರು. ನಾವು ನಾಸ್ತಿಕರಲ್ಲ, ನಾವು ಆಸ್ತಿಕರು, ನಾವು ದೈವ ಭಕ್ತರು, ನಾವು ಹಿಂದೂ ಸಂಘಟನೆಗಳಲ್ಲಿ ದುಡಿದವರು, ಈ ವೇದಿಕೆಯಲ್ಲಿರುವಂತ ಎಲ್ಲರೂ ಹಿಂದೂ ಸಂಘಟನೆಗಳಿಗೆ ದುಡಿದವರು, ಎಲ್ಲರೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಂಸ್ಕಾರ ಪಡೆದವರೇ ಇರುವಂಥದ್ದು. ನಾವು ಯಾರು ನಾಸ್ತಿಕರಲ್ಲ ದಯವಿಟ್ಟು, ಯಾಕಂತ ಹೇಳಿದ್ರೆ ಇಲ್ಲಿಯ ಭಾವನೆಗಳು. ಯಾಕಂತ ಹೇಳಿದ್ರೆ ಈಗ ಸುದ್ದಿ ಮಾತಾಡುವಂತ ಕಚ್ಚೆ ಸೀನಪ್ಪ, ಯಾರು ಹಕ್ಕಿ ಪಿಕ್ಕಿಗಳಿದ್ದಾರಲ್ಲ,
ಆತನು ಒಂದು ಬಾಲ್ಯದ ಸಮಯದಲ್ಲಿ ನಡೆದಾಡಿದಂತಹ ಸೂರಾಲು ಅರಮನೆ. ಸೂರಾಲು ಅರಮನೆಯಲ್ಲಿ ಬಾಲ್ಯವನ್ನು ಕಳೆದದ್ದು ನಮಗೆ ನೆನಪಿದೆ, ನಾವು ಓದಿದ್ದೇವೆ. ಅದೇ ರೀತಿ ಹಿರಿಯ ಅಜ್ಜನೂ ಕೂಡ ಇಲ್ಲಿಗೆ ಸಂಬಂಧ ಇರುವಂತಹ ಒಂದು ಬಂಧವೂ ಇದೆ. ಕೊಕ್ಕರ್ನೆಗೂ ಅಲ್ಲಿಗೂ ಒಂದು ಬಂಧ ಇದ್ದುದರಿಂದ ನಾವು ನಿಮ್ಮ ಭಾವನೆಯನ್ನು ಸಹ ನಾವು ಅರ್ಥೈಸಿಕೊಂಡಿದ್ದೇವೆ. ಈಗ ನಿಮಗಿದ್ದಷ್ಟೇ ನೋವು ನಮಗೂ ಇದೆ. ಇಂಥ ಒಂದು ಪವಿತ್ರವಾದಂಥ ಜಾಗ, ದೇವ ಸಾನ್ನಿಧ್ಯ ನಂಬಿಕೆಯ ಜಾಗದಲ್ಲಿ ಇಂಥ ಅನರ್ಥಗಳು ನಡೆದೇ ಹೋಯಿತೆ ಎಂಬುದು ನಮ್ಮಲ್ಲಿ ನೋವುಗಳು ಅನೇಕರಲ್ಲಿ ಇರ್ಬೋದು. ನಮ್ಮಲ್ಲೂ ಆ ನೋವಿದೆ. ಆ ಜಾಗ ದೈವಕ್ಕೆ ಅಲ್ಲ, ಶಕ್ತಿಗಳಿಗೆ, ಪರಮಾತ್ಮನಿಗೆ ಎಲ್ಲಿಯೂ ಯಾವ ರೀತಿಯಲ್ಲೂ ಕೊರತೆ ಆಗಬಾರದು ಎಂಬುದು. ಅನೇಕ ಕಡೆಗಳಲ್ಲಿ ಭಾಷಣಗಳನ್ನು, ನಾವು ಕೂತಂಥ ವೇದಿಕೆಗಳನ್ನು ದೈವ ನಡೆಯನ್ನೋ ದೈವ ಸಾನ್ನಿಧ್ಯವನ್ನಾಗಿ ನಾವು ಪವಿತ್ರತೆಗೆ ತಂದವರು. ಎಲ್ಲಿಯೂ ನಾವು ಅದರ ಬಗ್ಗೆ ಅಗೌರವವಾಗಿ ಯಾರನ್ನ ತೇಜೋವಧಿ ಮಾಡಿ ಯಾರದ ಅಧಿಕಾರವನ್ನು ಇಡಲಿಕ್ಕೋಸ್ಕರ ನಾವು ಮಾಡಿದ್ದಲ್ಲ. ನಮಗೆ ಅವರ ಅಧಿಕಾರ ಬೇಡ, ನಿಮ್ಮ ಪಟ್ಟ ಬೇಡ, ನಮಗೇನು ಬೇಕು, ಯಾಕೋಸ್ಕರ ಇಲ್ಲಿ ಭಾರತದ ಭೂಪಟದಲ್ಲಿ ಎಲ್ಲೂ ಆಗದಂತ ನಿರಂತರವಾಗಿ 112 ಕೊಲೆಗಳು, ಅತ್ಯಾಚಾರಗಳು ನಡೆದರೂ ಒಂದು ಧರ್ಮಕ್ಷೇತ್ರಗಳಲ್ಲಿ ಇದಕ್ಕೆ ಅಪರಾಧಿಗಳೇ ಸಿಗುತ್ತಿಲ್ಲ ಎಂದಾಗ ನಮ್ಮ ನೋವುಗಳು ಇಷ್ಟೇ. ಇದಕ್ಕೋಸ್ಕರ ನಮ್ಮ ಇದು ನಾವು ಹೋರಾಟವನ್ನು ಮಾಡಿದ್ದೇವೆ. ಹಾಗಾದರೆ ಇವತ್ತು ಯಾಕೆ ಯಾವುದೇ ಮಾಧ್ಯಮಗಳಿರ್ಬೋದು, ನಮಗೆ ಗೊತ್ತಿದೆ, ಯಾವುದೇ ವೃತ್ತಪತ್ರಿಕೆಗಳಿರ್ಬೋದು, ಎಲ್ಲಿಯಾದರೂ ಅಲ್ಲಿಯ ಒಂದು ವಿಚಾರಗಳು ಹೊರಬಂದಿದ? ಇನ್ನು ಅನೇಕ ವೇದಿಕೆಗಳ ಈ ಆಂದೋಲನದ ಮೂಲಕವೇ ಜನರಲ್ಲಿ ಏನು ನಡೆದಿದೆ ಎಂಬುದೇ ಅರ್ಥೈಸಲಿಕ್ಕೋಸ್ಕರ ಈ ಸಭೆಗಳು ನಿಮ್ಮ ಕಾಲಬುಡದಲ್ಲಿ ಬಂದು ಅಲ್ಲಿಯ ವಿಚಾರಗಳನ್ನು ಇಡುವಂಥ ಕೆಲಸಗಳು ಮಾಡ್ತಾ ಇದೆ. ಇದು ನಮ್ಮ ಜನಾಂದೋಲನ. ಇದು ಬರೀ ಒಂದು ವಿಚಾರಕ್ಕೆ, ಬಾರಿ ಒಂದು ಸಮಯ ದುಡ್ಲಿಕ್ಕೆ ಆದ ವಿಚಾರ ಅಲ್ಲ. ಆದರೆ ಇವತ್ತು ಎಲ್ಲಿ ಕೆಲವು ಅನೇಕ ಜನರಿಗೆ ಇವತ್ತು ಈ ಕ್ಷಣದವರೆಗೂ ಹಾಗೆ ಅಲ್ಲಿ ಆಗಿದ ನಡೆದಿದೆ ಎಂಬುದ ಗೊಂದಲ ಇದೆ. ಈಗ ಅದಕ್ಕೆ ನಿವಾರಣೆಗಳಾಗ್ತಾ ಇದೆ. ಈ ಜನಾಂದೋಲನ ಅಂತಲ್ಲಿ ಒಂದು ಕೇಸ್ ಯಾಕೆ ಸೋಲ್ಬೇಕು? ಇದನ್ನು ನೀನು ಮಾಡಿದ್ಯಾ ಇಲ್ಲ ಅಂತ ಕೇಳಿದಾಗ ಇಲ್ಲ ನಾನು ಮಾಡಲಿಲ್ಲ ಅಂತ ಹೇಳಿದರೆ ಏನು ಮಾಡ್ಬೋದು? ಸಾಕ್ಷಿ ಇಲ್ಲ. ಈಗ ಆಗಲ್ಲ. ಈಗ ಅನೇಕರು ಎದುರು ಬಂದಿದ್ದಾರೆ, ಅಲ್ಲಿಯ ನೋವುಗಳನ್ನು ತಿಂದಿದ್ದಾರೆ. ನೀವು ನಂಬ್ತೀರಾ ಬಿಡ್ತೀರಾ? ನಿನ್ನೆ ಅಲ್ಲೊಂದು 3 ದಿನಗಳ ಹಿಂದೆ ನನಗೊಂದು ಕರೆ ಬಂದ. ನಮಗೀಗ ಅನೇಕ ಕಡೆಗಳಿಂದ ಕರೆಗಳು ಬರ್ತಾ ಇದೆ, ಅನೇಕ ಕಡೆಗಳಿಂದ ಧೈರ್ಯದ ಮಾತುಗಳು ಅವ್ರು ಬರ್ತಾ ಇದೆ. ಮತ್ತು ಅನೇಕರು ಇಲ್ಲಿ ನೀವಿದ್ದವ್ರಿಗೂ ಆಗಲಿ, ಅಲ್ಲ ಜಗ ಈ ಕರ್ನಾಟಕದ ಯಾರೇ ಅಲ್ಲಿ ಅಲ್ಲಿಂದ ನೋವು ತಿಂದವರು, ಅಲ್ಲಿ ಜಾಗ ಅಲ್ಲಿಂದ ಹೊರಗೆ ವಲಸೆ ಬಂದವರು, ಹಿಂಸೆ ತಿಂದವರು, ಕಲಾವಿದರಿಂದ ಎಲ್ಲ ಕೆಲಸ ಯಾರೇ ಆಗಲಿ, ನಿಮಗೆ ರಾಮ್ ಪೇಜ್ ಒಂದು ತೆರೆದ ಇದು ನಿಮಗೆ ವೇದಿಕೆಯನ್ನು ಸಿದ್ಧಪಡಿಸಿ ನಿಮ್ಮ ನೋವುಗಳನ್ನು ನೇರ ಸಮಾಜದಲ್ಲಿ ತೋಡಿಕೊಳ್ಳುವಂಥ ಹೇಳುವಂಥ ವೇದಿಕೆ ಯಾವುದೇ ಹೊತ್ತಿನಲ್ಲಿ ರಾಮ್ ಪೇಜಲ್ಲಿ ನಿಮಗೆ ಬರಬಹುದು. ಮತ್ತು ಇನ್ನು ಅನೇಕ ಇಂಥ ನೋವಿನ ಕಥೆಗಳು 28 ಮಿಕ್ಕಿ ಎಪಿಸೋಡ್ಗಳು ಮುಂದಿನ ದಿನ ಬರಲಿಕ್ಕಿದೆ. ನೋವು ತಿಂದವರವರು ನಿನ್ನೆ ಒಂದು ಸ್ಪಷ್ಟವಾಗಿ ನೋಡಿ ನಿನ್ನೊಂದು ಕರೆ ಬಂತು. ಅವರಿಗೀಗ ಆ ಮೇಡಮ್ಗೆ 48 ವರ್ಷ. ನಮ್ಮ ನಂಬರ್ ಅನ್ನ ಕೇಳಿ ಪಡೆದ್ರು. ಮಾತಾಡ್ತಾ ನಮ್ಮ ಕಣ್ಣಲ್ಲೂ ಒಂಥರ ನೀರು ಬಂತು. ಎಂಥ ಸ್ಥಿತಿ ಇದು ಅವರು ನೋಡಿ ನನಗೆ ಹೇಳಲಿಕ್ಕೆ ಧೈರ್ಯ ಇಲ್ಲ. ಈಗ ನಾನು ಇದು ಕಣ್ಣಾರೆ ನೋಡಿದ್ದೇನೆ. ಅದು ಖಂಡಿತವಾಗಿಯೂ ಅದು ಕೊಲೆಯಾದದ್ದು. ಯಾಕಂತ ಹೇಳಿದ್ರೆ 1990 ಆಸುಪಾಸಿನಲ್ಲಿ ಆ ಸಮಯದಲ್ಲಿ ಒಂದು ಮೇಡಮ್ ಅವರು ಫೋನ್ ಮಾಡಿದರು. ಸುಖಲತ ಗೌಡನ ಸುಜಾತ ಗೌಡನ ಏನೋ ಒಂದು ಅವರ ಹೆಸರಿದೆ. ಇವರು ಅವರು ಒಟ್ಟಿಗೆ ಆಗ SDM ಕಾಲೇಜಿನ BCOM ಏನೋ ಸ್ಟೂಡೆಂಟ್ಗಳು ಇವರು 1991. ಸರಿಯಾಗಿ ಕೇಳ್ಕೊಳ್ಳಿ, ಇಂಥ ಎಷ್ಟು ಇರ್ಬೋದು. ಈಗ 110-400 ಎಲ್ಲ ಡಾಕ್ಯುಮೆಂಟ್ ಇದ್ದದ್ದು ಸ್ಟೇಷನಲ್ಲಿ ನಿಮಗೆ ಇದು ಆರೋಪಿಗಳು ಸಿಕ್ಕದೇ ಇದ್ದದ್ದು. ಇಂಥದ್ದು ನೂರಾರುಗಳಿದೆ, ನೂರಾರು ಇದೆ. ಅದು ಮುಂದಿನ ದಿನ ನಿಮಗೆ ಬರ್ತದೆ. ಇದು ಒಟ್ಟಿಗೆ ಇದ್ದ ಜತೆಗಾತಿ ಗೆಳತಿಯೊಬ್ಬಲ ಕಣ್ಣೀರ ಕತೆ ನಿನ್ನೆ ಹೇಳಿದ್ದು. ಸುಖಲತಾ ಗೌಡ ಅಂತ ಅವರ ಸುಖಲತಾವಾ ಸುಜಾತ ಗೌಡ ಹೆಸರಿದೆ, ಮತ್ತೆ ಕೊಡ್ಬೋದು ಹೇಳಿದ್ರು. 1999 ಒಟ್ಟಿಗೆ ಹೋದಾಗ ಪಾಪ ಮಾತಾಡ್ತಾ ದಿನ ಒಟ್ಟಿಗೆ ಬರುವವರು ಒಂದು ದಿನ ಹೇಳಿದ್ಲಂತೆ, ನಾನು ಇನ್ನು 4-5 ದಿನದಲ್ಲಿ ನಾನು ಕಾಲೇಜ್ ಬಿಡ್ತೇನೆ, ಇಲ್ಲ ನಾನು ಬರುವುದಿಲ್ಲ, ನನಗೆ ನೋವನ್ನು ತಡೀಲಿಕ್ಕೆ ಆಗ್ತಾ ಇಲ್ಲ ಅಂತ ಕೂಗಿದ್ಲಂತೆ. ನನಗೆ ಈಗಲೂ ನನ್ನ ಎಲ್ಲೋ ಒಂದು ಕಣ್ಣಂಚಲ್ಲಿ ನೀರು ಬರ್ತಾ ಇದೆ. ಹೆಣ್ಣು ಹೆತ್ತವರು ಮನೆ ತಾಯಿ ನಮ್ಮನ್ನು ಹೆತ್ತದ್ದು ತಾಯಿ, ಎಂಥ ಪಾಪಿಗಳು ಆ ಕಚ್ಚೆ ಗ್ಯಾಂಗ್ನ ಅವ್ರು ನೆನಪಿಡಿ. ಅವಳು ಹೇಳಿದ್ರಂತೆ, ಇಲ್ಲ ಯಾಕೆ ನೀನು ಕಾಲೇಜ್ ಬಿಡ್ತಿ ಅಂತ ಕೇಳಿದ್ದಕ್ಕೆ, ಇವತ್ತಿಗೆ 1.5 ತಿಂಗಳಿಂದ 5 ಸರಿ ಕರೆದು ಬೇಕಾದಾಗೆ ನನ್ನನ್ನು ಉಪಯೋಗಿಸಿದ್ರು. ಯಾರು? ತನಿಯ ತಮ್ಮ ಚಿಕ್ಕ ತನಿಯ 5 ಸಲ ಒಂದು ತಿಂಗಳಲ್ಲಿ 5 ಸಲ ತರಿಸಿ ನನ್ನನ್ನು ಒಂದು ಜಾಗಕ್ಕೆ ಕರೆಸಿ, ನನಗೆ ನಿಲ್ಲಿಕ್ಕೆ ಆಗ್ತಾ ಇಲ್ಲ. ಇನ್ನು ಬಾ ಅಲ್ಲಿ ಬಾ ಇಲ್ಲಿ ಬಾ ಕರ್ತಾರೆ. ಅವರಾದರೆ ಒಂದು ತೊಂದರೆ ಇಲ್ಲ, ಬೇರೆ ಎಲ್ಲ ಬಂದು ಏನೇನು ಮಾಡಿಕೊಡ್ತಾರೆ ಅಂತ ಇವಳ ಹತ್ರ ನೋವನ್ನು ಹೇಳ್ಕೊಟ್ರು. ಅದಕ್ಕೆ ಏನು ಮಾಡಿದ್ರು, ಇವಳು ಆತ್ಮೀಯರಾಗಿ ಇದ್ದದ್ದಕ್ಕೆ ಆಯಿತು, ನೀನು
ಬೇರೆ ಕಾಲೇಜ್ ನೋಡು ಅಂತ ಮಾತು. ಒಟ್ಟಿಗೆ ಇದ್ದ ಒಂದು ಹುಡುಗಿ ಹೇಳಿದ ಮಾತು ಕಣ್ಣೀರ ಕತೆ. ಇವರನ್ನು ಆದಾಗ ಅಷ್ಟೊತ್ತಿಗೆ ಆಯ್ತು, ಇನ್ನು ಅವಳು ಈ ಸಲ ಕಾಲೇಜ್ ಬಿಡುದು, ಒಂದೂವರೆ ತಿಂಗಳಲ್ಲಿ ಬಿಡುದು ಅಂತ ತೀರ್ಮಾನ ಆಯ್ತಂತೆ. ಯಾಕೆಂದ್ರೆ ಇಲ್ಲಾದ್ರೂ ನಾನು ಹೋಗಿ ಮನೆಯಲ್ಲಿ ಹೇಳಲಿಕ್ಕೂ ಗೊತ್ತಿಲ್ಲ, ನಂಬುದಿಲ್ಲ ನನಗೆ. ನಾವು ಮೂವರು ಅಕ್ಕ ತಂಗಿಯರು, ನನಗೆ ಹೇಳಲಿಕ್ಕೆ ಆಗ್ತಾ ಇಲ್ಲ, ನಾನು ಏನು ಮಾಡಬೇಕು ಅಂತ ಒಟ್ಟು ಗೊಂದಲದಲ್ಲಿ ಹುಡುಗಿದ್ಲು. ಕೊನೆಗೆ ನಾಲ್ಕು ದಿನ ಆಯ್ತು, ಇನ್ನೊಂದು ತಿಂಗಳಲ್ಲಿ ಬಿಡುವಂಥ ಹುಡುಗಿ. ಇವಳು ಮೂರನೇ ದಿನ ಬಿಟ್ಟಾಗ ಅಲ್ಲಿಯ ಪಾಂಗಾಲ ಗೇರು ಬೀಜದ ಶಾಲೆ ಬಿಡ್ತಾಳೆ ಅಂತ ಗೊತ್ತಾಯ್ತು, ಇವಳು ಕಾಲೇಜ್ ಬಿಡ್ತಾಳೆ ಅಂತ ಗೊತ್ತಾಯಿತು. ಆ ಮಾಹಿತಿ ಸಿಕ್ಕಿದ ತಕ್ಷಣ ಇನ್ನು ಐದು ದಿನಗಳಲ್ಲಿ ಪಾಂಗಾಲ ಗೇರು ಬೀಜದ ಗುಡ್ಡದಲ್ಲಿ ಬತ್ತಲೆಯಾಗಿ ಸೈನೈಡ್ ಕೊಟ್ಟು ಅವಳು ಪ್ರಾಣ ಹೆನವಾಗಿ ಬಿದ್ದಿರ್ತಾಳೆ, ಹೆನವಾಗಿ ಬಿದ್ದಿರ್ತಾಳೆ. ಇವಳಿಗೆ ಗೊತ್ತಾಯ್ತು ಅಷ್ಟೊತ್ತಿಗೆ. ನೈನ್ ಈಗ ಹೆಸರು ಹೇಳಿದ್ರೆ ಸಮಸ್ಯೆ ಆಗದು, ನೀವು ನಿಮ್ಗೆ ಹುಡುಕ್ಬೋದು 1991 ಯಾರು ಪ್ರೊಫೆಸರ್ ಆಗಿ ಪ್ರಿನ್ಸಿಪಲ್ ಆಗಿದ್ರು ಅಂತ ನೀವು ಸ್ವಲ್ಪ ನೋಡ್ಕೊಳ್ಳಿ, ನನಗೆ ಗೊತ್ತಿದೆ ಯಾರು ಅಂತ. ಆ ಸುಳ್ಳ ಮಗನಿಗೆ ಅವನಿಗೂ ಬೈಪ್, ಅವನಿಗೆ ಈ ಶಬ್ದದಲ್ಲಿ ಇನ್ನು ಮಾತಾಡೋದು, ಯಾಕಂದ್ರೆ ಬಂದೇ ಬರ್ತಾನೆ ಮುಂದಿನ ದಿನ ಆತನನ್ನು, ಆತನಿಗೂ ಒಂದು ದಿನ ಹೆಸರು ಹೇಳಿಯುತ್ತೇವೆ. ನಾನು ಆತನಿಗೆ ಹೇಳ್ತಾ ಇದ್ದೇನೆ, ಯಾವ ಕಾರಣಕ್ಕೂ ಬರೀ ನಿನ್ನ ಹೆಗ್ಡೆ ಅಣ್ಣ ತಮ್ಮಂದಿರು ಮಾತ್ರ ಅಲ್ಲ, ಅಲ್ಲಿರುವಂತ ಕಾಲೇಜ್ ಇರುವಂತ ಪ್ರಾಂಶುಪಾಲ ಇರ್ಬೋದು, ಲೆಕ್ಚರರ್ ಇರ್ಬೋದು, ಪಿಯೋನ್ ಇರ್ಬೋದು, ಆ ಮನೆಯ ರಿಕ್ಷಾ ಚಾಲಕ, ನೀವೆಲ್ಲರೂ ಒಂದು ದಿನ ಒಂದಲ್ಲ ಒಂದು ದಿನ ಅಣ್ಣ ಪಡೆದ್ರು, ನೀವು ಪ್ರಮಾಣ ಮಾಡಬೇಕಾದ್ದು ನೆನಪಿಡಿ, ನಿಮ್ಗೆಲ್ಲರಿಗೂ ಇಂತರ ಮುಂದಿನ ದಿನ ಕಾಲ್ತಾನೆ ನೆನಪಿಡಿ. ಏನ್ ಹೇಳ್ದ, ಇದೇ ತಂದೆ ತಾಯಿಗಳು ಹೋಗಿ ಹೇಳಿದಾಗ, ಅದೇ ಪ್ರಿನ್ಸಿಪಾಲ್ ಹತ್ರ ಹೇಳಿದಾಗ ಅವಳಿಗೆ ಏನೋ ಬೇರೆ ಬೇರೆ ಇದಿತ್ತು, ಅವಳು ಆತ್ಮಹತ್ಯೆ ತಂದು ಏನು ಮಾಡ್ಲಿಕ್ಕೆ ಆಗಲ್ಲ, ಕಂಪ್ಲೇಂಟ್ ಕೊಡ್ಲಿಕ್ಕೆ ಆಗುದಿಲ್ಲ, ಶಾಲೆ ಹೆಸರು ಹಾಳಾಗತ್ತೆ ಅಂತ ಹೇಳಿದ್ರಂತೆ. ಹೇಗೆ ಎನವನ್ನು ಬಿಟ್ಕೊಟ್ರು, ಎನವನ್ನು ಬಿಟ್ಕೊಟ್ರು. ಅದರ ನಂತರ ಇನ್ನೊಂದು ಘಟನೆ ನೋಡಿ, ಅದೇ ಶಾಲೆಯ ಲೆಕ್ಚರ್ ಭಾರಿ ಒಳ್ಳೆಯವರಂತೆ. ಅವರು ಸಾಧಾರಣ ಕೆಲವು ಹೆಣ್ಣು ಮಕ್ಕಳನ್ನು ಕರೆದು ಹೆನ ನೋಡಲಿಕ್ಕೆ ಮನಸ್ಸಿದ್ದವರು ಮಾತ್ರ ಹೋಗಿ, ಅಕಸ್ಮಾತ್ ಹೋದ್ರೂ ಏನು ಮಾತಾಡ್ಲಿಕ್ಕೆ ಹೋಗಬೇಡಿ, ನನಗೂ ಏನಾಗಿದೆ ಅಂತ ಗೊತ್ತಿದೆ, ನನ್ನ ಸ್ಥಿತಿ ಪರಿಸ್ಥಿತಿ ಹಾಳಾಗಿದೆ, ದಯವಿಟ್ಟು ಗೊತ್ತಿದ್ದವರು ಯಾರು ಹೇಳಲಿಕ್ಕೆ ಹೋಗ್ಬೇಡಿ, ಬರೀ ಹೆನ ನೋಡಿ ಮೌನವಾಗಿ ಬನ್ನಿ ಅಂದರೆ ಒಳ್ಳೆಯವರು. ಏನು ಮಾಡುದು ಹೇಳಿ, ಈ ಕಚ್ಚಾ ಬಿಕ್ಕಿಗಳಿಗೆ ಏನು ಮಾಡಬೇಕು ಅಂತೇಳಿ. ಇದಕ್ಕೋಸ್ಕರ ನಾನು ಮುಂದೊಂದು ಕಡೆ ಹೇಳಿದೆ, ದೇಶದ ಒಂದು ಸಮಸ್ಯೆಯಾಗಿತ್ತು ಜಮ್ಮು ಕಾಶ್ಮೀರದಲ್ಲಿ ಆರ್ಟಿಕಲ್ 370 ಅಂತ. ಆದರೆ ನಾನು ಹೇಳುವಂಥದ್ದು ಈ ಆರ್ಟಿಕಲ್ 420, ಇವರನ್ನ ಯಾವಾಗ ಈ ಆರ್ಟಿಕಲ್ 420 ತೆಗೆಯುವುದು ಎಂಬುದರ ಬಗ್ಗೆ ನಮ್ಮ ಮುಂದಿನ ಯೋಚನೆಗಳು ನೆನಪಿಡಿ. ಇವರು ಆರ್ಟಿಕಲ್ 420 ಇವರು ಕಲ್ಲಿಯ ಜಮ್ಮು ಕಾಶ್ಮೀರದಲ್ಲಿ ಆರ್ಟಿಕಲ್ 370 ಕ್ರಮ ಏನಿದೆ, ಇಲ್ಲಿ ಆರ್ಟಿಕಲ್ 420 ಏನು ವ್ಯತ್ಯಾಸ ಇಲ್ಲ, ಅಲ್ಲಿಯೂ ಏಕ್ ದೇಶ್ ಮೇ ದೋ ನಿಶಾನ್, ಅಲ್ಲಿಯವರು ಹೋಗಿ ಅಲ್ಲಿ ಜಾಗ ತೆಗೆಯುವಾಗಿಲ್ಲ, ಏನಿದ್ದಲ್ಲಿ ಏನಿತ್ತು ಕಾಶ್ಮೀರದಲ್ಲಿ, ಅದೇ ಈ ಕಚ್ಚಡಾಗಲು ಈ ಬಾರ್ಬೋದ ಈ ಕಚ್ಚಾ ಗ್ಯಾಂಗಿನವರು ಮಾಡುದು. ದಯವಿಟ್ಟು ಇಲ್ಲಿಂದ ನೋವು ಅನುಭವಿಸಿದ ಪ್ರತಿಯೊಬ್ಬರಿಗೆ ಹೇಳ್ತಾ ಇದ್ದೇನೆ, ಮುಂದೊಂದು ದಿನ ಇವರಿಗೆ ಜೈಲ್ ಆಗ್ತದ, ಫಾಸಿ ಆಗ್ತದ, ಕೇಸ್ ಆಗ್ತದ, ನಮ್ಗೆ ಅಗತ್ಯ ಇಲ್ಲ. ಆದರೆ ಒಂದೊಂದು ಇವತ್ತಿನಿಂದಲೇ ಹಳೆಯ ಚಪ್ಪಲಿಗಳನ್ನ ಜಾಗ್ರತೆಯಲ್ಲಿಡಿ, ನಿಮಗೆ ಅಲ್ಲಿ ಗೇಟ್ ಓಪನ್ ಆಗತ್ತೆ, ನಿಮ್ಮ ತೀಟೆಯನ್ನು ತೀರಿಸೋಕೆ ನಿಮ್ಗೆ ಹೊಡೆದೇ ಬಿಡಿ ಇವರಿಗೆ, ಯಾಕಂತ ಹೇಳಿದೆ ಹೊಡೆದೇ ಬಿಡಿ. ಕಚ್ಚೆಯವನು ಅವನು ಧರ್ಮಾಧಿಕಾರಿಯಾಗಿ ರಾಜ್ಯಸಭಾ ಸದಸ್ಯನಾಗಿ ನಿನಗೆ ಈ ಕೊಕ್ಕರ್ನೆಯ ನೀನೇ ನಡೆದಾಡಿದ ಮಣ್ಣಿನಿಂದ ನಿನಗೊಂದು ಸವಾಲನ್ನು ಕೊಡ್ತಾ ಇದ್ದೇನೆ, ನೀನು ನಡೆದಾಡಿದ ಮಣ್ಣು ನಿನಗೆ ಸವಾಲನ್ನು ಕೊಡ್ತಾ ಇದ್ದೇನೆ, ನಿನಗೆ ಅಲ್ಲಿ ಏನೇನು ನಡೆದಿದೆ ಏನು ನಡೆದಿದೆ ಎಂಬುದು ಸ್ಪಷ್ಟವಾಗಿ ಗೊತ್ತಿದೆ. ಇಷ್ಟು ಕೊಲೆ ಪ್ರತಿಯೊಂದಕ್ಕೂ ನಿನ್ನ ಪ್ರಭಾವ ಇದ್ದೇ ಇದೆ, ನೀನು ಧರ್ಮಾಧಿಕಾರಿಯಾಗಿಯೂ ರಾಜ್ಯಪಾಲನಾಗಿಯೂ ಆ ಮಣ್ಣಿನಲ್ಲಿ ಇರಲಿಕ್ಕೆ ಯೋಗ್ಯತೆ ಇಲ್ಲದ ಪಾಪಿ ನೀನು, ನೀನು ನಡೆದಾಡುವ ಪಾಪಿ ನೀನು ಮಂಜುನಾಥ್ ಅಲ್ಲ ಅಂತ ಈ ವೇದಿಕೆಯಲ್ಲಿ ನಾನು ಹೇಳ್ತೇನೆ, ನಡೆದಾಡುವ ಪಾಪಿ ನೀನು. ಇದು ನೇರ ನಿನ್ನ ಕಚ್ಚವನಿಗೆ ಕೊಡುವಂಥದ್ದು. ಕಾಶ್ಮೀರದಲ್ಲಿ ಏನು ನಡೀತದೆ ನೋಡಿ, ನೀವು ಅವರು ಕೊಂದ್ರೆ ಕೇಸ್ ಇಲ್ಲ, ಅವರ ನ್ಯಾಯಲ್ಲಿ ಜಾಗ ನೀವು ಪರ್ಚೇಸ್ ಮಾಡುವಂಗಿಲ್ಲ, ಏನಿದ್ರು ಅವರಿಗೆ ಕೊಡಬೇಕು. ಅವರು ಅವರದೇ ಆದಂತ ಒಂದು ಇಸ್ಲಾಂ ಧರ್ಮವನ್ನಾದ್ರೂ ನಂಬ್ತಿದ್ರು, ಈ ಪಾಪಿಗಳಿಗೂ ದೈವ ಭಕ್ತರು ಅಲ್ಲ, ಇವರು ಪಕ್ಕ ನಾಸ್ತಿಕರು, ಇವ್ರಿಗೆ ಯಾವ ಧರ್ಮವೂ ಇಲ್ಲ, ಇವರು ಬದುಕಲಿಕ್ಕೋಸ್ಕರ ಒಂದು ಧರ್ಮ ಅಂತ ಮುಖವಾಡ ಹಾಕಿದ್ದಾರೆ. ಅಲ್ಲಿ ನಡೆಯುತ್ತಿರುವಂತ ಆರ್ಟಿಕಲ್ 370 ಅಡಿಯಲ್ಲಿ ಏನೇನು ನಡೆಯುತ್ತಿತ್ತೋ ಅದು ಎಲ್ಲವೂ ಇಲ್ಲಿ ನಡೆಯುತ್ತಾ ಇದೆ. ಅಲ್ಲಿಯ ಬರ್ಬರತೆ, ಅಲ್ಲಿಯ ಕೊಲೆ, ಅಲ್ಲಿಯ ಸುಲಿಗೆ, ಅಲ್ಲಿ ಎಲ್ಲವೂ ಅದೇ ರೀತಿಯಾಗಿ ಇಲ್ಲಿ ನಡೀತಾ ಇದೆ. ಆದ್ದರಿಂದಲೇ ಪವಿತ್ರವಾದಂತಹ ನೇತ್ರಾವತಿ ನದಿಯ ತಟದಲ್ಲಿ ಇಷ್ಟು ಕೊಲೆಗಳಾದ್ರೂ ಅಪರಾಧಿಗಳು ಸಿಗುವುದೇ ಇಲ್ಲ ಅಂತಾದರೆ ಏನು ಕತೆ? ಇಂಥ ಎಷ್ಟು ಕತೆಗಳು, ಎಷ್ಟು ಕೊಲೆಗಳು ಆಗಿರ್ಬೋದು. ನಾನು ಹೇಳುವಂಥದ್ದು ನಮಗೆಲ್ಲರಿಗೂ, ಇಂಥ ಪಾಪಿಗಳು ಅಂಥ ಜಾಗಕ್ಕೆ ಯಾಕೆ ಸೇರಿಸ್ಕೊಂಡ್ರು, ಅಲ್ಲಿ ಕಾರ್ಣಿಕ ಇದೆ, ದೈವಗಳ ಶಕ್ತಿ ಸಾನ್ನಿಧ್ಯ ಇದೆ, ಅಹಿಂಸೆಯ ಪ್ರತೀಕವಾದಂಥ ಬಾಹುಬಲಿ ಇದೆ. ಮಂಜುನಾಥ
ಅಣ್ಣಪ್ಪ ಸ್ವಾಮಿ ಇಂಥ ದೈವಗಳ ಮಧ್ಯದಲ್ಲಿ ಈ ಪಾಪಿಗಳು ಈ ರೀತಿಯಾಗಿ ಒಂದು ಬಾಳೆಹಣ್ಣು ತಿಂದು ಬಿಸಾಡಿದಾಗೆ ಈ ಹುಡುಗಿಯರನ್ನ ಮುಗಿಸಿ ತುಂಬ ಬಿಸಾಡ್ತಾರೆ ಅಂದ್ರೆ ಯಾವ ತರದ ಶಿಕ್ಷೆಯನ್ನು ಕೊಡಬೇಕೀಳಿ? ಎಷ್ಟು ಜನರಲ್ಲಿ ಇಂಥ ಒಂದು ನೋವುಗಳನ್ನು ಅನುಭವಿಸಿದ್ದಾರೆ? ಇದೆಲ್ಲ ನಿಮಗೆ ನಮಗೆಲ್ಲರ ಗೊತ್ತಾಗಬೇಕಾದಂತ ವಿಚಾರ.